ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಇದನ್ನು ನಾವು ಪ್ಲಾಸ್ಟಿಕ್ನ ಅನಾನುಕೂಲಗಳು ಪ್ಲಾಸ್ಟಿಕ್ನ ಅನಾನುಕೂಲಗಳು ಎನ್ನುವ ಹತ್ತು ಸಾಲಿನ ಪುಟ್ಟ ಪ್ರಬಂಧವನ್ನು ನೋಡ್ತಾ ಇದ್ವಿ ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗಾದರೆ ಈ ಒಂದು ಪ್ಲಾಸ್ಟಿಕ್ನ ಅನಾನುಕೂಲಗಳ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ಅವು ನವೀಕರಿಸಲಾಗದ ನವೀಕರಿಸಲಾಗದ ಸಂಪನ್ಮೂಲಗಳಾಗಿವೆ ಈ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ನವೀಕರಿಸಲಾಗದ ಸಂಪನ್ಮೂಲಗಳಾಗಿವೆ ಸರಿನಾ ಎರಡನೇ ಪಾಯಿಂಟ್ ಸುಟ್ಟಾಗ ಸುಟ್ಟಾಗ ಅವು ವಿಷಕಾರಿ ವಿಷಕಾರಿ ಹೊಗೆಯನ್ನು ಹೊಗೆಯನ್ನು ಉತ್ಪಾದಿಸುತ್ತವೆ ಉತ್ಪಾದಿಸುತ್ತವೆ ಮತ್ತೊಮ್ಮೆ ಸುಟ್ಟಾಗ ಅವು ವಿಷಕಾರಿ ಹೊಗೆಯನ್ನು ಉತ್ಪಾದಿಸುತ್ತವೆ ಮೂರನೇ ಪಾಯಿಂಟ್ ಅವು ಜೈವಿಕ ವಿಘಟನೀಯವಲ್ಲ ಜೈವಿಕ ವಿಘಟನೀಯವಲ್ಲ ನಾಲ್ಕನೇ ಪಾಯಿಂಟ್ ప్లాస్టిక్ కొయ్య ప్లాస్టిక్ కొయ్య ప్లాస్టిక్ ప్లాస్టిక్ని ఉత్పత్తి యాగువ ఉత్పత్తి యాగువ విషకారి విషకారి అనిల ఉత్పన్నవు ఉత్పన్నవు ಕ್ಯಾನ್ಸರ್ಗೆ ಕಾರಣವಾಗಬಹುದು ಕ್ಯಾನ್ಸರ್ಗೆ ಕಾರಣವಾಗಬಹುದು ಮತ್ತೊಮ್ಮೆ ಕೊಳೆಯುವ ಪ್ಲಾಸ್ಟಿಕ್ನಿಂದ ಉತ್ಪತ್ತಿಯಾಗುವ ವಿಷಕಾರಿ ಅನಿಲ ಉತ್ಪನ್ನವು ಕ್ಯಾನ್ಸರ್ಗೆ ಕಾರಣವಾಗಬಹುದು ಐದನೇ ಪಾಯಿಂಟ್ ಪ್ಲಾಸ್ಟಿಕ್ ಭೂಮಿ ಮತ್ತು ನೀರನ್ನು ಕಲುಷಿತಗೊಳಿಸುತ್ತದೆ ಮತ್ತೊಮ್ಮೆ ಐದನೇ ಪಾಯಿಂಟ್ ಪ್ಲಾಸ್ಟಿಕ್ ಭೂಮಿ ಮತ್ತು ನೀರನ್ನು ಕಲುಷಿತಗೊಳಿಸುತ್ತದೆ ಆರನೇ ಪಾಯಿಂಟ್ ಒಂದು ಬಾರಿ ಒಂದು ಬಾರಿ ಬಳಸಬಹುದಾದ ಪ್ಲ್ಯಾಸ್ಟಿಕ್ ಚೀಲಗಳನ್ನು ಪ್ಲಾಸ್ಟಿಕ್ ಚೀಲಗಳನ್ನು ಪ್ರಪಂಚದಾದ್ಯಂತ ಪ್ರಪಂಚದಾದ್ಯಂತ ಅನೇಕ ದೇಶಗಳು ಅನೇಕ ದೇಶಗಳು ನಿಷೇಧಿಸಿವೆ ಮತ್ತೊಮ್ಮೆ ಒಂದು ಬಾರಿ ಬಳಸಬಹುದಾದ ಪ್ಲಾಸ್ಟಿಕ್ ಚೀಲಗಳನ್ನು ಪ್ರಪಂಚದಾದ್ಯಂತ ಅನೇಕ ದೇಶಗಳು ನಿಷೇಧಿಸಿದೆ ಏಳನೇ ಪಾಯಿಂಟ್ ಪ್ಲಾಸ್ಟಿಕ ಚೀಲಗಳು ಪ್ಲ್ಯಾಸ್ಟಿಕ ಚೀಲಗಳು ಒಳಚರಂಡಿ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸುತ್ತದೆ ಮತ್ತೊಮ್ಮೆ ಪ್ಲಾಸ್ಟಿಕ್ ಚೀಲಗಳು ಒಳಚರಂಡಿ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸುತ್ತದೆ ಎಂಟನೇ ಪಾಯಿಂಟ್ ಬೀದಿ ಪ್ರಾಣಿಗಳ ಸಾವಿಗೆ ಬೀದಿ ಪ್ರಾಣಿಗಳ ಸಾವಿಗೆ ಪ್ಲಾಸ್ಟಿಕ್ ಚೀಲಗಳು ಒಂದು ಪ್ರಮುಖ ಕಾರಣವಾಗಿದೆ ಒಂದು ಪ್ರಮುಖ ಕಾರಣವಾಗಿದೆ ಮತ್ತೊಮ್ಮೆ ಬೀದಿ ಪ್ರಾಣಿಗಳ ಸಾವಿಗೆ ಪ್ಲಾಸ್ಟಿಕ್ ಚೀಲಗಳು ಒಂದು ಪ್ರಮುಖ ಕಾರಣವಾಗಿದೆ ಒಂಬತ್ತನೇ ಪಾಯಿಂಟ್ ಪ್ಲಾಸ್ಟಿಕ್ ಸಮುದ್ರಕ್ಕೆ ತೀವ್ರ ಮಾಲಿನ್ಯ ಉಂಟಾಗುತ್ತಿದೆ ಉಂಟಾಗುತ್ತಿದೆ ಉಂಟಾಗುತ್ತದೆ ಸಾಗರ ಮತ್ತು ಆವಸ್ಥಾನಗಳ ಆವಾಸಸ್ಥಾನಗಳ ಆವಾಸ ಸ್ಥಾನಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಮತ್ತೊಮ್ಮೆ ಪ್ಲಾಸ್ಟಿಕ್ ಸಮುದ್ರಕ್ಕೆ ತೀವ್ರ ಮಾಲಿನ್ಯ ಉಂಟಾಗುತ್ತದೆ ಸಾಗರ ಮತ್ತು ಆವಾಸ ಸ್ಥಾನಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಹತ್ತನೇ ಪಾಯಿಂಟ್ ಪ್ಲಾಸ್ಟಿಕ್ ಸುಟ್ಟಾಗ ಪ್ಲಾಸ್ಟಿಕ್ ಸುಟ್ಟಾಗ ಅದು ಗಾಳಿಯನ್ನು ಗಾಳಿಯನ್ನು ಕಲುಷಿತಗೊಳಿಸಿ ಕಲುಷಿತಗೊಳಿಸಿ ಚರ್ಮ ಮತ್ತು ಉಸಿರಾಟದ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಮತ್ತೊಮ್ಮೆ ಪ್ಲಾಸ್ಟಿಕ್ ಸುಟ್ಟಾಗ ಅದು ಗಾಳಿಯನ್ನು ಕಲುಷಿತಗೊಳಿಸಿ ಚರ್ಮ ಮತ್ತು ಉಸಿರಾಟದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಹನ್ನೆರಡನೇ ಪಾಯಿಂಟ್ ಪ್ಲಾಸ್ಟಿಕ್ನಿಂದಾಗಿ ಪರಿಸರ ಮಾಲಿನ್ಯವು ಉಂಟಾಗು ಉಂಟಾಗುವ ಪರಿಸರ ಮಾಲಿನ್ಯವು ಉಂಟಾಗುವ ಒಂದು ಕಾರಣವಾಗಿದೆ ಮತ್ತೊಮ್ಮೆ ಪ್ಲಾಸ್ಟಿಕ್ನಿಂದಾಗಿ ಪರಿಸರ ಮಾಲಿನ್ಯವು ಉಂಟಾಗುವ ಒಂದು ಪ್ರಮುಖ ಕಾರಣವಾಗಿದೆ ಓಕೆನಾ ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್